ಈ ದಿನ ಹೈಕೋರ್ಟ್ನಿಂದ ದರ್ಶನ್ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ 1.5 ತಿಂಗಳು ಬೇಲ್ ಆಗಿದೆ. ಆ ವಿಚಾರಕ್ಕೆ ನಾವು ಮಾತಾಡೋಂಥದ್ದು ಏನೂ ಇಲ್ಲ, ಯಾಕಂದರೆ ಕಾನೂನು ಮತ್ತು ಅದು ನ್ಯಾಯಾಂಗದ ವಿಚಾರ ತಿಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡಿಸೋದಿಲ್ಲ. ನಮ್ಮ ಇದು ಗುರಿ ಏನಂದರೆ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕನ್ನೋದು ಅಷ್ಟು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಇಲ್ಲ. ಅದು ವೈದ್ಯಕೀಯದ ಕೊಟ್ಟದ್ದು ಕೋರ್ಟ್ ವಿಚಾರ, ಕೋರ್ಟು ನ್ಯಾಯಾಂಗದ ವಿಚಾರ. ನಮಗೆ ನ್ಯಾಯಾಂಗ, ನಮ್ಮ ಎಲ್ಲ ಇದರ ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಹೊರಗಡೆ ಬಂದರೆ ಸಾಕ್ಷಿ ನಾಶ ಮಾಡ್ತಾರೆ, ಆ ಥರದ್ದೆಲ್ಲ ಇತ್ತು. ಕೋರ್ಟ್ ಅದಕ್ಕೆಲ್ಲ ಏನು ಬೇಕಾದ್ರೆ ಕಾನೂನು ನೋಡ್ಕೊಳ್ತದೆ, ಅದು ನನಗೆ ಸಂಬಂಧ ಇಲ್ಲ. ನಾನೇನು ಸಂಬಂಧ ಇಲ್ಲ. ನಮಗೆ ನಮ್ಮ ಇದು ಇಷ್ಟೇ, ಯಾರು ತಪ್ಪಿಸ್ತಿದ್ದಾರೆ ಯಾರಂತ ನಮಗೆ ಗೊತ್ತಿಲ್ಲ. ತಪ್ಪಿಸ್ತಾ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ಮ ಮನವಿ ಅಷ್ಟೇ. ಆ ತನ್ಮೂಲಕ ನನ್ನ ಮಗನಿಗೆ ಆತ್ಮಶಾಂತಿ ಸಿಗಬೇಕು ಅನ್ನೋದು ಒಂದು ನಮ್ಮ ಕೋರಿಕೆ ಇದೆ. ಇದ್ರ ಜೊತೆಗೆ ಏನಂದ್ರೆ ನಮಗೆ ಸೊಸೆಗೊಂದು ನಮ್ಮದು ಒಂದು ಜೀವನಾಂಶಕ್ಕೆ ಒಂದು ಇದು ಮಾಡ್ಬೇಕಂತ ಇದ್ದೀವಿ. ಸರ್ಕಾರನ ಕೇಳ್ಕೊಂಡೀವಿ, ಸರ್ಕಾರ ಸ್ಪಂದಿಸಿತ್ತು ಅಂತ ನಮಗೆ ನಂಬಿಕೆ ಇದೆ. ಈಗ ಇರ್ತಾರೆ ಅಭಿಮಾನಿಗಳಿದ್ದಾರೆ, ಮಾಡ್ತಾರೆ, ಅದಕ್ಕೂ ನನಗೆ ಏನಿಲ್ಲ. ನನಗೆ ನಮಗೆ ತಪ್ಪಿಸ್ರೆ ಶಿಕ್ಷೆ ಆಗ್ಬೇಕು ಅಷ್ಟು ಬಿಟ್ಟರೆ ನಮಗೇನಿಲ್ಲ. ನಾವು ಯಾರಿಗೆ ಯಾರು ಏನಂದ್ರೆ ಅಭಿಮಾನಿಗಳು ಇರ್ತಾರೆ, ಇದು ಇರಲಿ ಅವ್ರಿಗೆ ಅಲ್ಲ. ಅದು ನ್ಯಾಯಾಂಗದ ಬಗ್ಗೆ ಅದಕ್ಕೆ ನಾವು ಅದನ್ನು ಕಾಮೆಂಟ್ ಮಾಡೋಂಗಿಲ್ಲ. ಅದು ಪೊಲೀಸರು ಅದೆಲ್ಲ ನೋಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಈಗಾಗಲೇ ಏನದು ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ. ಹಾಕಿರೋದ್ರಿಂದ ನಮಗೆ ನಮ್ಮ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ. ಇಲ್ಲ ಇಲ್ಲ ಹೋಗ್ಲಿಲ್ಲ, ಅಲ್ಲಾಗಲಿಲ್ಲ. ನಾವು ದೇವ್ರ ದರ್ಶನಕ್ಕೆ ಅಂತಕಂಡ ಹೋದ್ವಿ, ಆದರೆ ನಾವು ಹೋಗಿದ್ವಿ, ಆದರೆ ಎಲ್ಲೂ ನಾವು ಅವರು ಪ್ರಚಾರ ಪ್ರಿಯರಲ್ಲ. ಅದಕ್ಕೋಸ್ಕರ ನಾವು ಹೋಗಿ ದರ್ಶನ ತಗೊಂಡು ಅವ್ರಿಗೆ ನಮಸ್ಕಾರ ಹಾಕಿ ನಮ್ಮ ಪಾಪ ಬಗ್ಗೆ ಪೂಜೆ ಇತ್ತು ಮಾಡಿಸಿ ಅದೆಲ್ಲ ಮಾಡಿ ಬಂದಿದ್ವಿ. ಸರ್ ಇನ್ನೊಂದು ಏನಂದ್ರೆ, ಈಗ ಪಾಪ ನೋಡಕ್ ಹೋಗಿದ್ರಿ, ಪಾಪ ಆರೋಗ್ಯ ಹೇಗಿದೆ? ಪಾಪ ಆರೋಗ್ಯ ಸುಧಾರಿಸಿದೆ, ತಾಯಿನೂ ಸುಧಾರಿಸಿದ್ದಾರೆ. ಅಲ್ಲಿ ಕೂಡ ಅವರು ನೋಡ್ಕೊಂತ ಇದ್ದಾರೆ, ಅವ್ರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಪಾಪ ಆರೋಗ್ಯವಾಗಿದೆ, ಸ್ವಲ್ಪ ಮೊದಲಕ್ಕಿನ ಚೇತರಿಸಿದೆ, ಚೆನ್ನಾಗಿದೆ, ಆರಾಮಿದ್ದಾರೆ. ಸೊಸೆ ಎಲ್ಲ ಸೊಸೆ ಆರಾಮಿದ್ದಾರೆ, ಪಾಪು ಆರಾಮೈತೆ, ದಿನಕ್ಕೆ ದಿನ ಇಂಪ್ರೂವ್ ಆಗ್ತಾ ಇದೆ. ಡಾಕ್ಟ್ರ್ ಸೂಚನೆ ಮೇಲೆ ಅವರು ಡಾಕ್ಟ್ರ್ ಅಲ್ಲಿ ಕಂಡಿದ್ದಾರೆ, ಅವರು ಕೆಲವು ನಿರ್ದೇಶನಗಳು ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಅವನ್ನೆಲ್ಲ ಪರಿಪಾಲನೆ ಮಾಡಿದ್ರಿಂದ ಪಾಪ ಚೆನ್ನಾಗಾಗಿದೆ. ಸ್ವಲ್ಪ ಇನ್ನೂ ಬೆಳವಣಿಗೆ ಆಗಬೇಕು. ಅದು ಅವೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋಂಥ ವಿಚಾರಗಳು, ನಾವು ಅವ್ರಿಗೆ ಚರ್ಚೆ ಮಾಡಬೇಕು, ನಮಗೆ ಅವ್ರಿಗೆ ಅನುಕೂಲ ಆಗಬೇಕು, ಅವೆಲ್ಲ ಮಾಡಬೇಕು. ಇನ್ನು ನಮ್ಮ ಪ್ರಕ್ರಿಯೆನೇ ಬಹಳ ಇದ್ದಾರೆ, ಲಿಂಗ ಧಾರಣೆ ಮಾಡಬೇಕು ಇದೆಲ್ಲ ಅಂತ ಇದ್ದಾರೆ, ಅವೆಲ್ಲ ನಾವು ಇನ್ನೂ ಯೋಚನೆ ಮಾಡಿಲ್ಲ. ನಮಗೆ ಇನ್ನೂ ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಅದಕ್ಕೆ ಮಾಡೋದು.